ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಚಳಿಗೆ ಬಹಳ ಸೊಗಸಾಗಿರತಕ್ಕಂಥ, ನಾಲ್ಗೆಗೆ ಒಳ್ಳೆ ರುಚಿ ಸಿಗ್ತಕ್ಕಂಥ ಬೇಬಿ ಕಾರ್ನ್ ಪೆಪ್ಪರ್ ಫ್ರೈಯನ್ನು ಯಾವ ರೀತಿ ಬಹಳ ಸುಲಭವಾಗಿ ಬಹಳ ಬೇಗ ತಯಾರು ಮಾಡ್ಕೋಬೋದು ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಈ ಚಳಿಗೆ ಈ ರೆಸಿಪಿ ಮಕ್ಕಳಿಗಾಗ್ಬೋದು, ದೊಡ್ಡವ್ರಿಗಾಗ್ಬೋದು, ಎಲ್ಲರಿಗೂ ಸೂಪರಾಗಿ ಇಷ್ಟ ಆಗುತ್ತೆ. ಹಾಗಿರೋ ಬನ್ನಿ, ಬೇಬಿ ಕಾರ್ನ್ ಪೆಪ್ಪರ್ ಫ್ರೈ ಮಾಡೋದಕ್ಕೇನೆಲ್ಲ ಪದಾರ್ಥಗಳು ಬೇಕು, ತಯಾರು ಮಾಡತಕ್ಕಂಥ ಸುಲಭ ವಿಧಾನ ಯಾವ ರೀತಿ ಅಂತ ಈಗ ನೋಡ್ಕೊಳ್ಳೋರಂತೆ. ಬೇಬಿ ಕಾರ್ನ್ ಪೆಪ್ಪರ್ ಫ್ರೈ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಂಡ್ಲಿನ ಇಟ್ಟು ಬಾಂಡ್ಲಿಗೆ ಅರ್ಧ ಲೀಟ್ರಷ್ಟು ನೀರನ್ನು ಹಾಕೋಬೇಕಾಗತ್ತೆ. ಈಗ ಈ ನೀರನ್ನು ಬಿಸಿ ಮಾಡ್ಕೋಬೇಕಾಗತ್ತೆ. ನೀರು ಬಿಸಿ ಆದಮೇಲೆ ನಾವು ತೊಗೊಂಡಂಥ 200 ಗ್ರಾಮಷ್ಟು ಬೇಬಿ ಕಾರ್ನ್ನ ಈ ನೀರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸಬೇಕಾಗತ್ತೆ. ಈಗಿಲ್ಲಿ ನೋಡ್ತಾ ಇರ್ಬೋದು, ನೀರು ಈ ಒಂದು ಹದಕ್ಕೆ ಬಿಸಿಯಾಗಿದೆ. ಈಗ ಬಿಸಿಯಾಗಿರ್ತಕ್ಕಂಥ ನೀರಿಗೆ 200 ಗ್ರಾಮಷ್ಟು ಬೇಬಿ ಕಾರ್ನ ಹಾಕ್ಕೊಳ್ತಾ ಇದ್ವಿ. ಬೇಬಿ ಕಾರ್ನ ತಾವಿಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಹದಕ್ಕೆ ಬಹಳ ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿ ತದನಂತರ ಬಿಸಿನೀರಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗೆ 1 ಟೀಸ್ಪೂನಷ್ಟು ಉಪ್ಪನ್ನು ಬಳಸ್ತಾ ಇದ್ದೀವಿ. ಈಗ ಉಪ್ಪು ಮತ್ತು ಬೇಬಿ ಕಾರ್ನ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. 5-6 ನಿಮಿಷ ಈ ಬೇಬಿ ಕಾರ್ನ ನೀಟಾಗಿ ಬಿಸಿನೀರಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಬೇಬಿ ಕಾರ್ನ 5 ನಿಮಿಷ ಏನು ಚೆನ್ನಾಗಿ ಬೇಯಿಸ್ತೀವಲ್ಲ, ಈ ರೀತಿಯಾಗಿ ಒಂದು ಲಿಡ್ಡನ್ನು ಮುಚ್ಚಿ ಬೇಬಿ ಕಾರ್ನ ಬೇಯಿಸೋದ್ರಿಂದ ಬೇಬಿ ಕಾರ್ನು ಬಹಳ ಚೆನ್ನಾಗಿ ಬೇಯುತ್ತೆ. ಈಗಿಲ್ಲಿ ಬೇಬಿ ಕಾರ್ನೆಲ್ಲ ಹೈ ಫ್ಲೇಮಲ್ಲೇ 5 ನಿಮಿಷ ಚೆನ್ನಾಗಿ ಕುದಿತಾ ಇರತಕ್ಕಂಥ ನೀರಲ್ಲಿ ಬೇಯಿಸಾಯಿತು. ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೆ ಈ ಬೇಬಿ ಕಾರ್ನ ನೀರಿಂದ ಬೇರ್ಪಡಿಸ್ಕೋಬೇಕಾಗತ್ತೆ. ಈಗ ಬೇಬಿ ಕಾರ್ನಲ್ಲಿರ್ತಕ್ಕಂಥ ನೀರು ಸಂಪೂರ್ಣವಾಗಿ ಸೋರಬೇಕು. ಹಾಗೆ ಬಿಸಿ ಇರತಕ್ಕಂಥ ಬೇಬಿ ಕಾರ್ನ್ ಸ್ವಲ್ಪ ತಣ್ಣಗಾಗಬೇಕು. ಬೇಬಿ ಕಾರ್ನ್ ತಣ್ಣಗಾಗ್ತಕ್ಕಂಥ ಈ ಹೊತ್ತಲ್ಲಿ ಈಗಿಲ್ಲಿ ಮತ್ತೊಂದು ಬಾಂಡ್ಲಿನ ಬಿಸಿ ಮಾಡ್ಕೊಂಡಿದ್ದೀವಿ. ಬಿಸಿಯಾದಂಥ ಬಾಂಡ್ಲಿಗೆ 2 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಸಹ ಬಿಸಿ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ, ಕರಿಬೇವಿನ ಸೊಪ್ಪು ಗರಿಗರಿ ಆಗಬೇಕು ಅಂದರೆ ಕ್ರಿಸ್ಪಿ ಆಗಬೇಕು, ಅಲ್ಲವರೆಗೂ ಫ್ರೈ ಮಾಡಿಕೊಂಡು ಗರಿಗರಿಯಾದಂಥ ಕರಿಬೇವಿನ ಸೊಪ್ಪನ್ನು ಎಣ್ಣೆಯಿಂದ ಹೊರತೆಗಿಬೇಕಾಗತ್ತೆ. ಈಗಿಲ್ಲಿ ಕರಿಬೇವಿನ ಸೊಪ್ಪನ್ನು 30 ಸೆಕೆಂಡು ಎಣ್ಣೆಯಲ್ಲಿ ಬಿಸಿ ಮಾಡಾಯಿತು. ಈಗ ಬಿಸಿಯಾಗಿ ಗರಿಗರಿಯಾಗಿರ್ತಕ್ಕಂಥ ಈ ಕರಿಬೇವಿನ ಸೊಪ್ಪನ್ನು ಮತ್ತೊಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀವಿ. ಕರಿಬೇವಿನ ಸೊಪ್ಪನ್ನು ಎಣ್ಣೆಯಿಂದ ಹೊರತೆಗೆದಾದ ನಂತರ ಎಣ್ಣೆ ಬಿಸಿಯಾಗೇ ಇದೆ. ಈಗ ಬಿಸಿಯಾದಂಥ ಎಣ್ಣೆಗೇನೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತೆಗೆದು ಜಜ್ಜಿ ತದನಂತರ ಬಾಣಲಿಗೆ ಹಾಕ್ಕೊಳ್ತಾ ಇರತಕ್ಕಂಥದ್ದು. ಹಾಗೆ 4-5 ಹಸಿಮೆಣಸಿನಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇರತಕ್ಕಂಥದ್ದು. ಈಗ ಈ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿನ 1-2 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಬೇಬಿ ಕಾರ್ನ್ ಪೆಪ್ಪರ್ ಫ್ರೈಗೆ ಬೆಳ್ಳುಳ್ಳಿ ಒಳ್ಳೆ ರುಚಿನ ತಂದುಕೊಟ್ರೆ ಹಸಿಮೆಣಸಿನಕಾಯಿ ಒಳ್ಳೆ ಖಾರನ ತಂದುಕೊಡುತ್ತೆ. ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿನ 1-2 ನಿಮಿಷ ನೀಟಾಗಿ ಫ್ರೈ ಮಾಡಾಯಿತು. ಈ ಒಂದು ಸಮಯದಲ್ಲಿ ಒಂದೇ ಒಂದು ಈರುಳ್ಳಿನ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇದ್ದೀವಿ. ಈರುಳ್ಳಿನೂ ಸಹ ಮೀಡಿಯಂ ಫ್ಲೇಮಲ್ಲೇ 2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ಈರುಳ್ಳಿನೂ ಸಹ ಮೀಡಿಯಂ ಫ್ಲೇಮಲ್ಲೇ 2 ನಿಮಿಷ ಫ್ರೈ ಮಾಡಾಯಿತು. ಈ ಒಂದು ಸಮಯದಲ್ಲಿ ಬಿಸಿನಲ್ಲಿ ಚೆನ್ನಾಗಿ ಬೇಯಿಸಿದಂಥ ಬೇಬಿ ಕಾರ್ನ ಹಾಕ್ಕೊಳ್ಳೋಣ. ಈಗ ಹೈ ಫ್ಲೇಮಲ್ಲೇ 1-2 ನಿಮಿಷ ಈ ಒಂದು ಬೇಬಿ ಕಾರ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೋಬೇಕಾಗತ್ತೆ. ಈಗಾಗಲೇ ಬೇಬಿ ಕಾರ್ನ್ ಭಾಳ ಚೆನ್ನಾಗಿ ಬೆಂದಿದೆ, ಜಸ್ಟು ಮಿಕ್ಸ್ ಮಾಡ್ತಾ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗಿಲ್ಲಿ 1 ನಿಮಿಷಗಳ ಕಾಲ ಚೆನ್ನಾಗಿ ಬಿಸಿ ಮಾಡಾಯಿತು ಬೇಬಿ ಕಾರ್ನ. ಈ ರೀತಿ ಬೇಬಿ ಕಾರ್ನ ಬಿಸಿ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲೇ ಬಿಸಿ ಮಾಡಿಕೊಂಡ್ರೆ ಉತ್ತಮ. ನಾವಿವತ್ತು ಮಾಡ್ತಾ ಇರತಕ್ಕಂಥ ರೆಸಿಪಿ ಬೇಬಿ ಕಾರ್ನ್ ಪೆಪ್ಪರ್ ಫ್ರೈ ಆಗಿರೋದ್ರಿಂದ ತಾವಿಲ್ಲಿ ನೋಡ್ತಾ ಇರ್ಬೋದು, 1 ಟೀಸ್ಪೂನ್ ಅಳತೆಯ ಕರಿಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀವಿ, ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಹಾಗೆ 1/2 ಟೀಸ್ಪೂನಷ್ಟು ಸೋಯಾ ಸಾಸ್, ಜೊತೆಗೆ 1/2 ಟೀಸ್ಪೂನಷ್ಟು ವೆನಿಗರ್. ಈ ಮೊದಲೇ ನಾವು ಬೇಬಿ ಕಾರ್ನ್ ಬೇಯೋದಕ್ಕೋಸ್ಕರ ಉಪ್ಪನ್ನು ಬಳಸಿದ್ವಿ, ಈಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸ್ವಲ್ಪ ಬಳಸ್ತಾ ಇದ್ದೀವಿ. ಈ ಎಲ್ಲ ಪದಾರ್ಥಗಳನ್ನ ಸೇರಿಸಾದ ನಂತರ ಚೆನ್ನಾಗಿ 1 ನಿಮಿಷ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಮಾಡ್ತಾ. ವೆನಿಗರು ಮತ್ತು ಸೋಯಾ ಸಾಸ್ ಎಲ್ಲ ಸೇರಿಸಾದ ನಂತರ ಹೈ ಫ್ಲೇಮಲ್ಲೇ ಈ ರೀತಿ ಬಿಸಿ ಮಾಡ್ಕೋಬೇಕಾಗತ್ತೆ, ಮರಿಬೇಡಿ. ಈ ರೀತಿ ಚೆನ್ನಾಗಿ 1 ನಿಮಿಷ ಇದನ್ನೆಲ್ಲ ಬೆರೆಸಿ ಬಿಸಿ ಮಾಡಿದ ನಂತರ ಮೊದಲಿಗೆನೆ ಎಣ್ಣೆಯಲ್ಲಿ ಕರೆದಂಥ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, ಬಹಳ ಸೊಗಸಾದಂಥ, ಬಿಸಿ ಬಿಸಿಯಾದಂಥ, ತಿನ್ನೋದಕ್ಕೆ ರುಚಿಯಾದಂಥ, ಖಾರ ಖಾರವಾಗಿರ್ತಕ್ಕಂಥ
ಬೇಬಿ ಕಾರ್ನ್ ಪೆಪ್ಪರ್ ಫ್ರೈ ಸೂಪರಾಗಿ ಸಿದ್ಧವಾಗಿದೆ. ಅತಿ ಹೆಚ್ಚು ಎಣ್ಣೆ ಬಳಸದೆ ನಾವು ಬೇಬಿ ಕಾರ್ನ ಬೇಯಿಸಿ ತದನಂತರ ತಯಾರು ಮಾಡಿರ್ತಕ್ಕಂಥದ್ದು. ನೀವು ಫೈನಲಾಗಿ ಈ ರೀತಿ ಔಟ್ಪುಟ್ ಬಂದಾದ ನಂತರ ನೋಡ್ಕೊಳ್ಳಿ, ನಿಮಗೇನಾದ್ರು ಪೆಪ್ಪರ್ ಇನ್ನೂ ಸ್ವಲ್ಪ ಬೇಕು ಅಂದರೆ ಖಂಡಿತ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು, ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ, ಬಹಳ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ಬಹಳ ಬೇಗ ಈ ರೀತಿಯಾಗಿ ಬೇಬಿ ಕಾರ್ನ್ ಪೆಪ್ಪರ್ ಫ್ರೈಯನ್ನು ಸಿದ್ಧ ಮಾಡ್ಕೊಳ್ಳೋದು ಅಂತ ಖಂಡಿತ ನೀವು ಒಮ್ಮೆ ಮಾಡಿ ನೋಡಿ. ನಿಮ್ಮ ಮಕ್ಕಳಿಗಾಗ್ಬೋದು, ದೊಡ್ಡವ್ರಿಗಾಗ್ಬೋದು, ಎಲ್ಲರಿಗೂ ಇಷ್ಟ ಆಗುತ್ತೆ. ಖಂಡಿತ ಪದಾರ್ಥಗಳನ್ನೆಲ್ಲ ರೆಡಿ ಮಾಡ್ಕೊಂಬಿಟ್ರೆ 10-15 ನಿಮಿಷದಲ್ಲೇ ಸೂಪರಾಗಿ ಈ ಒಂದು ರೆಸಿಪಿನ ರೆಡಿ ಮಾಡ್ಕೋಬೋದು. ಬಟ್ ನಾವಿಲ್ಲಿ ವಿಡಿಯೋ ತೋರಿಸೋದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿನ ಮಾಡಿದ್ದೀವಿ, ಬಟ್ ನೀವು ತಯಾರು ಮಾಡಬೇಕಾದ್ರೆ ಖಂಡಿತ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾ ಮಾಡಿ ತಿಳಿಸೋಂಥ ಈ ಬೇಬಿ ಕಾರ್ನ್ ಪೆಪ್ಪರ್ ಫ್ರೈ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ರೆಸಿಪಿ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.